ಅವಾಗ ಎರಡು ಎಮೋಷನ್ನು ಆ್ಯಸ್ ಎ ವ್ಯೂಯರ್, ಒಂದಾದರೆ ಆ್ಯಸ್ ಎ ಚೈಲ್ಡ್ ಆರ್ಟಿಸ್ಟ್ ಫಾದರ್ ಥರ. ಸೊ ತುಂಬ ಚೆನ್ನಾಗಿದೆ. ವಿಶೇಷ ಏನನ್ಸಿದಂದರೆ ನಿಮಗೆ ಆ್ಯಕ್ಷನ್ ಪ್ಯಾಕ್ಡ್ ಫಿಲಮ್ ಇರುತ್ತೆ, ಇಲ್ಲ ಸೆಂಟಿಮೆಂಟ್ ಇರುತ್ತೆ. ನಿರ್ದೇಶಕರು ಸೆಂಟಿಮೆಂಟ್ ಆ್ಯಂಡ್ ಆ್ಯಕ್ಷನ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂದರೆ, ಸೊ ಲವ್ಲಿ ಪಿಕ್ಚರ್ ಸ್ಪೆಷಾಲಿಟಿ ಏನಂದರೆ ಆ್ಯಕ್ಷನ್ ಆ್ಯಂಡ್ ಸೆಂಟಿಮೆಂಟ್ ಬ್ಲೆಂಡ್ ಆಗಿದೆ. ದಟ್ಸ್ ಅ ಹೈಲೈಟ್ ಆಫ್ ದಿಸ್. ಇಲ್ಲ, ಇದು ಇವಳು ಎರಡನೇ ಫಿಲಮ್ ಆ್ಯಕ್ಚುಲಿ. ಖುಷಿ ಆಯಿತು, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಜನ ಗುರುತಿಸೋವಂಥ ಪಾತ್ರ. ತನು ತುಂಬ ಟಚ್ ಮಾಡ್ತಲ್ಲ ಹಾರ್ಟ್ ಅಂದರೆ, ಆ ವಯಸ್ಸಿಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮೆಚುರಿಟಿ ಇದೆ ತನುಗೆ ಅನ್ನೋದೇ ಒಂದು ದೊಡ್ಡ ವಿಷಯ. ಪ್ರಾಬ್ಲಿ ಅದು ಕನ್ವಿನ್ಸ್ ಆಗೋಕ್ಕೆ ಒಂಚಿಕ ಬೇಕಾಯಿತು ಅಂತ ಪಾತ್ರ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. ಮೇಡಮ್ ಸುಧಾರಿಸ್ಕೊಂತ ಇದ್ದಾರೆ. ಎಲ್ರಿಗೂ ಖುಷಿ ಆಗೇ ಆಗುತ್ತಲ್ಲ, ಆಸ್ ಎ ಪೇರೆಂಟ್ಸ್ ನಮಗೂ ಭಾಳ ಖುಷಿ ಆಯ್ತು. ಇಲ್ಲ, ಅದು ಮೇನ್ ಒಂದು ಮೇಜರ್ ಸೀನ್ ಇದೆ ಡೈರೆಕ್ಟ್, ಅದೇ ಅದನ್ನೇ ಹೇಳಿ ಕನ್ವಿನ್ಸ್ ಮಾಡಿದ್ರು. ಭಾಳ ಖುಷಿ ಆಯ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಅವತ್ತು ಅನಂತ್ ಸರ್ ಅದೇ ಅಪ್ಪ ಮಗಳು ಅವ್ರದ್ದೇ ಕಾಂಬಿನೇಷನ್ನು. ಸೊ ಅವ್ರನ್ನ ನೋಡಿದ್ರಿ ಚೈಲ್ಡ್ ಆರ್ಟಿಸ್ಟ್ ಆಗಿ, ಈಗ ಮಗಳನ್ನ ನೋಡ್ತಾ ಇದ್ದೀರಾ, ಖುಷಿ ಆಗ್ತಿದೆ. ಅಂದರೆ ಇವ್ರನ್ನ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿಲ್ಲ, ಇವ್ರನ್ನ ನೋಡ್ತಾ ಇದ್ದೀನಲ್ಲ, ಇವ್ರನ್ನ ನೋಡ್ರೆ ಇವ್ರನ್ನ ನೋಡ್ದಂಗೆ ಅನ್ಸುತ್ತೆ. ನಿಮ್ ಖುಷಿ ಆಗ್ತಾ ಇರೋದು ಯಾಕೆ ಗೊತ್ತಾ, ಅವಾಗ ಪಿಚ್ಚಲ್ಲಿ ಹಲ್ಲಿ ಇತ್ತು, ಇವಾಗ ಹಲ್ಲಿ ಬಿದ್ದೋಗಿದೆ ಅದಕ್ಕೆ. ಮನೆ ಕೇಳ್ಬೇಕಾ? ಓಕೆ, ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ ಯು. ಇವಾಗ ಎರಡು ಎಮೋಷನ್ನು ಆ್ಯಸ್ ಎ ವ್ಯೂಯರ್, ಒಂದಾದರೆ ಆ್ಯಸ್ ಎ ಚೈಲ್ಡ್ ಆರ್ಟಿಸ್ಟ್ ಫಾದರ್ ಥರ. ಸೊ ತುಂಬ ಚೆನ್ನಾಗಿದೆ. ವಿಶೇಷ ಏನನ್ಸಿದಂದರೆ ನಿಮಗೆ ಆ್ಯಕ್ಷನ್ ಪ್ಯಾಕ್ಡ್ ಫಿಲಮ್ ಇರುತ್ತೆ, ಇಲ್ಲ ಸೆಂಟಿಮೆಂಟ್ ಇರುತ್ತೆ. ನಿರ್ದೇಶಕರು ಸೆಂಟಿಮೆಂಟ್ ಆ್ಯಂಡ್ ಆ್ಯಕ್ಷನ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂದರೆ, ಸೊ ಲವ್ಲಿ ಪಿಕ್ಚರ್ ಸ್ಪೆಷಾಲಿಟಿ ಏನಂದರೆ ಆ್ಯಕ್ಷನ್ ಆ್ಯಂಡ್ ಸೆಂಟಿಮೆಂಟ್ ಬ್ಲೆಂಡ್ ಆಗಿದೆ. ದಟ್ಸ್ ಅ ಹೈಲೈಟ್ ಆಫ್ ದಿಸ್. ಇಲ್ಲ, ಇದು ಇವಳು ಎರಡನೇ ಫಿಲಮ್ ಆ್ಯಕ್ಚುಲಿ. ಖುಷಿ ಆಯಿತು, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಜನ ಗುರುತಿಸೋವಂಥ ಪಾತ್ರ. ತನು ತುಂಬ ಟಚ್ ಮಾಡ್ತಲ್ಲ ಹಾರ್ಟ್ ಅಂದರೆ, ಆ ವಯಸ್ಸಿಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮೆಚುರಿಟಿ ಇದೆ ತನುಗೆ ಅನ್ನೋದೇ ಒಂದು ದೊಡ್ಡ ವಿಷಯ. ಪ್ರಾಬ್ಲಿ ಅದು ಕನ್ವಿನ್ಸ್ ಆಗೋಕ್ಕೆ ಒಂಚಿಕ ಬೇಕಾಯಿತು ಅಂತ ಪಾತ್ರ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. ಮೇಡಮ್ ಸುಧಾರಿಸ್ಕೊಂತ ಇದ್ದಾರೆ. ಎಲ್ರಿಗೂ ಖುಷಿ ಆಗೇ ಆಗುತ್ತಲ್ಲ, ಆ್ಯಸ್ ಎ ಪೇರೆಂಟ್ಸ್ ನಮಗೂ ಭಾಳ ಖುಷಿ ಆಯ್ತು. ಇಲ್ಲ, ಅದು ಮೇನ್ ಒಂದು ಮೇಜರ್ ಸೀನ್ ಇದೆ ಡೈರೆಕ್ಟ್, ಅದೇ ಅದನ್ನೇ ಹೇಳಿ ಕನ್ವಿನ್ಸ್ ಮಾಡಿದ್ರು. ಭಾಳ ಖುಷಿ ಆಯ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಅವತ್ತು ಅನಂತ್ ಸರ್ ಅದೇ ಅಪ್ಪ ಮಗಳು ಅವ್ರದ್ದೇ ಕಾಂಬಿನೇಷನ್ನು. ಸೊ ಅವ್ರನ್ನ ನೋಡಿದ್ರಿ ಚೈಲ್ಡ್ ಆರ್ಟಿಸ್ಟ್ ಆಗಿ, ಈಗ ಮಗಳನ್ನ ನೋಡ್ತಾ ಇದ್ದೀರಾ, ಖುಷಿ ಆಗ್ತಿದೆ. ಅಂದರೆ ಇವ್ರನ್ನ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿಲ್ಲ, ಇವ್ರನ್ನ ನೋಡ್ತಾ ಇದ್ದೀನಲ್ಲ, ಇವ್ರನ್ನ ನೋಡ್ರೆ ಇವ್ರನ್ನ ನೋಡ್ದಂಗೆ ಅನ್ಸುತ್ತೆ. ನಿಮ್ ಖುಷಿ ಆಗ್ತಾ ಇರೋದು ಯಾಕೆ ಗೊತ್ತಾ, ಅವಾಗ ಪಿಚ್ಚಲ್ಲಿ ಹಲ್ಲಿ ಇತ್ತು, ಇವಾಗ ಹಲ್ಲಿ ಬಿದ್ದೋಗಿದೆ ಅದಕ್ಕೆ. ಮನೆ ಕೇಳ್ಬೇಕಾ? ಓಕೆ, ಥ್ಯಾಂಕ್ಸ್ ಥ್ಯಾಂಕ್ಸ್.